ಸರ್ ನಿಮ್ಮ ಹೆಸರು ಹೇಳಿದ್ರೆ ಆಕಾಶ ಅಲ್ಲ ಆಕಾಶ ಅಂತ ಸಿಂಗ್ ಸಂದ್ರ ಸಿಂಗ್ ಸಂದ್ರ ಸರ್ ಇದು ಅಳಿಕರಸು ಅಳಿಕರಸು ಸರ್ ಎಷ್ಟು ಸೂಲು ಹಾಕಿದೆ ನಿಮ್ಮ ಮನೆಯಲ್ಲಿ ಇದು ಇದು ಒಂದು 5 ಸರ್ 5 ಅದರಲ್ಲಿ ಎಲ್ಲ ಕ್ರಾಸ್ ಇದೆ ಸರ್ ಸಿಕ್ಕಿದ ಅವಾಗೆಲ್ಲ ಸಿಮೆಂಟ್ ಸಿಗ್ತಾ ಇರಲಿಲ್ಲ ನನಗೆ ಸ್ವಲ್ಪ ಇವಾಗ ಸ್ವಲ್ಪ ಬಂದಿದೆ ಮೊನ್ನೆ ನಾನು ಕೊಡಿಸಿದ್ದಕ್ಕೆ ಈ ಕರು ಹುಟ್ಟಿದೆ ಸಿಮೆಂಟ್ ಕರು ಅಲ್ಲ ಎಷ್ಟು ತಿಂಗಳು ಸರ್ ಈ ಕರುಗೆ ಸರ್ ಎಷ್ಟು ತಿಂಗಳು ಕರುಗೆ 3 ವಾರ ಆಗಿದೆ 3 ವಾರ ಆಗಿದೆ ಓರಿ ಕರು ಓರಿ ಕರು ಹಾ ಪರವಾಗಿಲ್ಲ ಅಲ್ಲ ಚೆನ್ನಾಗಿ ಕರು ಬಿದ್ದಿದೆ ಎಲ್ಲರೂ ಕೇಳಿದ್ದೇನೆ ಪರವಾಗಿಲ್ಲ ಏನು ಸುಳಿ ಗಿಳಿ ಏನು ಇಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ಅರ್ಧ ಅದಕ್ಕೆ ಬಿಟ್ಬಿಡ್ತೀನಿ ಹಾಲು ಹೌದಾ ಎಷ್ಟು ಬರ್ತಾ ಇದೆ ಸರ್ ಅಲ್ಲಿಗ ನಾನು 2 ತೋಟ ಮತ್ತೆ ಕರ್ಕೊಂಡಿದ್ದೆ ಸರ್ ಹೌದಾ 1.5 ಲೀಟರ್ ಕರ್ಕೊಂಡಿದ್ದೆ ಹಾ 1.5 ಲೀಟರ್ ಕರು 2 ತೋಟ ಕರ್ಕೊಂಡಿದ್ದೆ ಅದೊಂದು ಕಡೆ ಕರು ಕುಡ್ಕೊಂತಾ ಇರುತ್ತೆ ನಾನು ಒಂದು ಕಡೆ ಕರ್ಕೊಂಡೆ ಹೌದಾ ಇದೊಂತರ ಲಕ್ಷ್ಮಿ ಹಸು ಇದೆ ನಿಮ್ಮ ಮನೆಗೆ ನನಗೆ ಹಸು ಅನ್ನೋದು ಇದು ಬಂದಿದೆ ಇದರಿಂದ ಹಾ ಹಾ ನಮ್ಮ ಫ್ರೆಂಡ್ ಕೊಟ್ಟಾಗ ಅವರ ತಾತ ಹೇಳೋರಂತ ಅವರ ಮನೆಯಲ್ಲಿ ಒಂದು ಹಸು ಇದ್ರೆ ಮನೆಯಲ್ಲಿ ಯಾರು ಸೋಮಾರಿತನ ಇರಲ್ಲ ಹೌದು ಹೌದು ನಾನು ನೋಡಿ ನನಗೆ 8 ವರ್ಷ ಆಗಿದೆ ನಾನು 6 ಗಂಟೆ ಮೇಲೆ ಮಲಗಿ ಯಾಕಂದ್ರೆ ಏನೇ ಆಗಲಿ ಜ್ವರ ಇದ್ರೂ ಕೂಡ ನಾನು ಅಲ್ಲಿ 6 ಗಂಟೆಗೆ ಬಂದು ಹಸು ಶೆಡ್ ತೊಳೆದು ಹಾಲು ಕರೆದು ಮೇವು ಹಾಕಿ ಆಚೆ ಬಿಟ್ಬಿಟ್ಟೆ ಇದು ಮಾಡೋದು ಆಮೇಲೆ ಬೇಕಾದ್ರೆ ರೆಸ್ಟ್ ಹೋಗಬಹುದಲ್ಲ ಅಂತ ನಾನು ಇದು ಮಾಡ್ಕೊಂಡೆ ಓಕೆ ಆ ಮೇವು ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಸರ್ ಕೈತಿಂಡಿ ಅಜೋಲ ಕೊಡ್ತೀನಿ ಸರ್ ಅಜೋಲ ಜೊತೆಗೆ ಕಡಲೆ ಹಿಂಡಿ ಅದರ ಜೊತೆಗೆ ಬೆಲ್ಲ ತರಿಸಿದ್ದೀನಿ ಮಂಡ್ಯ ಕಡೆಯಿಂದ ಆರ್ಗಾನಿಕ್ ಬೆಲ್ಲ ಸ್ವಲ್ಪ ಹಾಕೊಂಡಿದ್ದೀನಿ ಎಲ್ಲ ಒಂದು 100 ಗ್ರಾಂ ಬೂಸಾ 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 ಸ್ವಲ್ಪ ಹಾಕ್ತೀನಿ ಸರ್ ಚಕ್ಕೆ ಬೂಸಾ ರವೆ ಬೂಸಾ ಸ್ವಲ್ಪ ಒಂದು 1 ಡಬ್ಬಾ ಹಾಕೊಂಡಿದ್ದೀನಿ ರವೆ ಬೂಸಾ ರವೆ ಬೂಸಾ ಏನು ಹಾಕಲ್ಲ ಕಡಲೆ ಒಟ್ಟು ಕಡಲೆ ಒಟ್ಟು ಏನು ಹಾಕಲ್ಲ ಸರ್ ಈ ಕಡಲೆ ಸರ್ ಇದು ಪಲ್ಲ ಇದ್ದಾಗ ಹೆಂಗ್ ಮೇಂಟೇನ್ ಮಾಡ್ತಾ ಇದ್ರೆ ಈಗ 2 ತಿಂಗಳು ಪಲ್ಲ ಇದ್ದಾಗ ಮಾಮೂಲಿ ಮೇವು ಕೊಡ್ತಾ ಇದ್ರೆ ಅದಕ್ಕೆ ಏನನ ಸ್ವಲ್ಪ ಡಯಟ್ ತರ ಏನನ ಇದೆಯಾ ಕೆಲವರು ಒಂದು ತಿಂಗಳು ಮೇವು ಕಮ್ಮಿ ಮಾಡಬೇಕು ಅಂತಾರೆ ಹಾಲ್ ಡೌನ್ ಆಗಿಬಿಡುತ್ತೆ ಪ್ಲಸ್ ಡೆವಲಪ್ಮೆಂಟ್ ಇರಲ್ಲ ಏನು ತೊಂದ್ರೆ ಆಗಿಲ್ಲ ನಾನು ಕೊಡೋದೇ ಲಿಮಿಟ್ ಸರ್ ಹೆವಿ ಕೊಡಲ್ಲ ನಾನು ಅಜೋಲ ಬೆಳಗ್ಗೆ ಒಂದು 2 ಕೆಜಿ ಕೊಡ್ತೀನಿ ಸಾಯಂಕಾಲ 2 ಕೆಜಿ ಸರ್ ಅಜೋಲ ಎಲ್ಲರೂ ಕೇಳ್ತಾರೆ ಬೆಂಗಳೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಏನಾದ್ರು ಐಡಿಯಾ ಇದೆ ಎಲ್ಲಿ ಸಿಗುತ್ತೆ ಅಂತ ಸರ್ ಜಿಕೆವಿಕೆ ಹೆಸರುಘಟ್ಟ ಫಾರ್ಮ್ ಹೋದ್ರು ಕೂಡ ಅದು ಸಿಗುತ್ತೆ ಇಲ್ಲ ತಮಿಳುನಾಡಲ್ಲೂ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಒಂದೇನು ಬೆಟ್ ತರಿಸ್ಕೊಂಡ್ರೆ ಅವನೇ ಕಳಿಸ್ಕೊಡ್ತಾನೆ ಸರ್ ಹಿಂಗೆ ತಮಿಳ್ನಾಡು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಯಾವ ಥರ ಅವರು ವೆಬ್ಸೈಟ್ ಯೂಟ್ಯೂಬಲ್ಲಿ ವೆಬ್ಸೈಟಲ್ಲಿ ಹೊಡೆದೆ ಸರ್ ಅಜೋಲ ಬೆಡ್ ಅಂತ ಹೊಡೆದ್ರೆ ಬೇಕಾದ್ರೆ ಅವರೇ ಸೊಪ್ಪು ಕೂಡ ಕೊಟ್ಟು ಕಳಿಸ್ತಾರೆ ಸರ್ ಹೌದಾ ಒಂದು ಡಬ್ಬದಲ್ಲಿ ಮಾಡಿಬಿಟ್ಟು ಕೊರಿಯರ್ ಮಾಡ್ತಾರೆ 3-4 ದಿವಸ ಇರುತ್ತೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕಳಿಸಿರ್ತಾರೆ ಮಾಡ್ಕೋಬೋದು ಮತ್ತೆ ಇನ್ನೊಂದು ಯಾರೋ ಕೇಳಿದ್ರು ಟರ್ಕಿ ಕೋಳಿಗಳು ಎಲ್ಲಿ ಸಿಗುತ್ತೆ ಬೆಂಗಳೂರಲ್ಲಿ ಅಂತ ಕೋಳಿ ಶಿವಾಜಿನಗರ ಅಲ್ಲ ಕಡೆ ಸಿಗುತ್ತೆ ಅಲ್ಲೋದ್ರೆ ಮರಿಗಳು ಸಿಗುತ್ತೆ ಸರ್ 200 ರೂಪಾಯಿ 300 ರೂಪಾಯಿ ಸಿಗುತ್ತೆ ತಂದು ಅದಕ್ಕೆ ಸ್ವಲ್ಪ ಸಪರೇಟ್ ಆಗಿ ಇಟ್ಟು ನೋಡ್ಬೇಕು ಯಾಕಂದ್ರೆ ಕಾಯಿಲೆ ಗಿಲೆ ಇದ್ರೆ ಒಂದ್ ವಾರ 15 ಒಂದ್ ತಿಂಗಳು ಸಪರೇಟ್ ಕೇಜ್ ಅಲ್ಲಿ ಹಾಕಿ ಸ್ವಲ್ಪ ಮೆಡಿಸಿನ್ ಎಲ್ಲ ಕೊಟ್ಟು ಮೇಂಟೈನ್ ಮಾಡಿದ್ರೆ ಏನ್ ಟರ್ಕಿ ಕೋಳಿಗೆ ಏನ್ ಕಾಯಿಲೆ ಬರಲ್ಲ ಅಲ್ಲ ಜಿಕೆವಿಕೆ ಅಲ್ಲೆಲ್ಲೂ ಸಿಗಲ್ಲ ಹೆಸರುಘಟ್ಟದಲ್ಲಿ ಸಿಗಲ್ಲ ಸಿಗ್ಬೋದು ಹೆಸರುಘಟ್ಟ ಫಾರ್ಮ್ ಅಲ್ಲಿ ನೋಡಿದ್ದೀನಿ ಒಂದ್ಸರಿ ಅಲ್ಲೂ ಬೇಕಾದ್ರೆ ಸಿಗ್ಬೋದು ಸಿಗ್ಬೋದಲ್ಲ ಅಲ್ಲೆಲ್ಲ ಲಂಪ್ಸಮ್ ಸರ್ ಆಕ್ಚುಲಿ ಒಂದು ಎರಡು ಕೊಡಲ್ಲ 50 ಓಹೋ ಆತರ ಅಲ್ಲ ವಿಚಾರಿಸಬಹುದು ಓ ಒಂದು 10 ಏನ ಸಿಗಿದ್ರೆ ಈ ಸಲ ಏನನ ಈಟಿಗೆ ಬಂದ್ರೆ ಇದು ಕೊಡಿಸ್ಬೇಕು ಬಸ್ತಿ ವೆಂಕಟೇಶ್ವರಿ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಸರ್ ಆ ಟೈಮ್ಗೆ ಇಲ್ಲ ಕೊಡಿಸ್ಬೋದು ಬಿಡಿ ಕೊಡಿಸ್ಬೋದು ಪ್ಲಾನ್ ಮಾಡ್ಬೇಕು ಇನ್ನು ಯಾವ್ದಾನ ಬೆಸ್ಟ್ ಆಗಿದ್ರೆ ಯಾರನ್ನ ಸಜೆಸ್ಟ್ ಮಾಡಿದ್ರೆ ಅದಕ್ಕೆ ಹೋಗೋಣ ಅಂತ ಬಟ್ ಈ ಸರಿ ಪರವಾಗಿಲ್ಲ ಸರ್ ಖುಷಿ ಆಯ್ತು ನನಗೆ ಒಳ್ಳೆ ಕರು ಸೆಮೆನ್ ಸರಿಯಾಗಿ ಬರಲ್ಲ ಅನ್ಕೊಂಡಿದ್ದೆ ಇರೋದ್ರಲ್ಲಿ ಪರವಾಗಿಲ್ಲ ಅನ್ಕೊಂಡಿದ್ದೆ ಇಲ್ಲ ಬಸ್ತಿ ಊರಿಗೆ ಕೊಡಿಸಿ ನಿಮ್ಗೇನು ದೂರ ಆಗಲ್ಲ ಇಲ್ಲಿ ಇದರಿಂದ ಏನೋ ದೊಡ್ಡ ಮರದಿಂದ ಒಂದು ಮುನ್ಸಿಪಲ್ ಡ್ಯಾಮು 50 ಕಿಲೋಮೀಟರ್ ಆದ್ರೂ ಕೂಡ ಓಡ್ ಬರ್ತೀನಿ ಸರ್ ನನಗೆ ಒಳ್ಳೆ ಕರು ಬಿದ್ರೆ ಸಾಕು ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಅದೇ ಅದೇ ನಮ್ದು ಇನ್ನೊಂದು 2-3 ಸೂಲ್ ಆದ್ರೂ ಚೆನ್ನಾಗಿರೋದು ಬರಲಿ ಅಂತ ಇನ್ನೊಂದು 3-4 ಸೂಲ್ ಹಾಕತ್ತೆ ಏನು ತೊಂದರೆ ಇಲ್ಲ ಸರ್ ಏನು ತೊಂದರೆ ಇಲ್ಲ ನಾನು ಇದಕ್ಕೊಂದು 8 ವರ್ಷ ಇರ್ಬೋದು ಸರ್ ಈಗ ತಂದಿದ್ದೆ 2013 ಅಲ್ಲಿ ಅವಾಗ ನಾನು ತಂದಾಗ 12 ತಿಂಗಳು ಕರು ಹೌದಾ ತಂದು ಓ ಒಟ್ಟು ಕರು ಹಾಕಿರೋದಲ್ಲ ನಿಮ್ಮ ಮನೆಗೆ 5 ಸೂಲೂ 2 ಹೆಣ್ಣು ಕರು ಹಾಕಿತ್ತು ಆಮೇಲೆ 3 ಗಂಡು ಕರು ಒಂದು ಕಂದ ಹಾಕೊಂಡ್ಬಿಟ್ಟಿತ್ತು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಮೇಲೆ ನಾನೇ ಸ್ವಲ್ಪ ಏನೋ ಮೆಡಿಸಿನ್ಸ್ ಎಲ್ಲ ಕೊಟ್ಟು ಸ್ವಲ್ಪ ರೆಡಿ ಮಾಡಿದೆ ಓಕೆ ಓಕೆ ಸರ್